ಮಠ ಮಠ ಮಧ್ಯಾಹ್ನದಲ್ಲಿ ಪಾರ್ಕ್ ಯಾಕೆ ಬರ ಕೇಳದೆ ಸಾಗರ ಅಡ್ರೆಸ್ ಮಠ ಮಠ ಮಧ್ಯ ಗುಂಡ ಕೊಡ್ಬಿಡ್ತೀಯಾ ಚಿಲ್ಲರೆ ಕಾಸಲ್ಲಿ ನಿಮ್ಗೆ ಬನ್ನಿ ಲೆಕ್ಕದಲ್ಲಿ ಕಮ್ಮಿ ಮಾರ್ಕ್ ಪೋಲೋ ಮೇಸ್ಟರ್ ನೀದಾನಾ ಲೆಕ್ಕಕ್ಕೂ ನನಗೆ ಏನೇ ಸಂಬಂಧ ನೀನ್ ಎದ್ರ ಸೋಚ ಆತ ನನ್ನ ಮುದ್ರಕೊಳ್ಳ ಜಾತಿ ಅವನು ತಗೋ ಕಳಕಾಯ್ತಿಲ್ಲ ಗಾಂಧಿ ತಾತನ್ ಪುಟ್ಕಣೆ ಆರೋಗ್ಯ ಕೊಳ್ಳೋದು ಚಿಕ್ಕಲ್ಲಿ ತಗೋ ನೀನು ಕೊಲ್ತೀನಿ ಅಂತ ಕನ್ನಡದಲ್ಲಿ ನೀನ್ ಯಾಕೆ ಕೊಲ್ತೀಯ ನನಗೆ ಗೊತ್ತಾಗಬಾರ್ದ ನನಗೆ ಬೈತಾರೆ ಅಯ್ಯೋ ನಿನ್ ಬೈಯಕ್ಕಾಗುತ್ತೆ ಬೈಲಿಲ್ಲಪ್ಪ ಈ ಬ್ರಾಹ್ಮಣ ಕುಂದ್ರೆ ಬ್ರಹ್ಮಹತ್ಯೆ ಮಾಡಿದ ಪಾಪ ಬರುತ್ತೆ ನಾನು ಅಮೈಕ ನಿರುತ್ತದಪ್ಪ ನಮ್ ಪ್ರದೀಪನ ಕಣಕಲ್ಲ ನೋಟಕ್ಕೆ ನೂರು ಪೋಡ ಇವರಲ್ಲೇ ನಮ್ ಲೆಕ್ಕದ ಮಿಸ್ಟ್ರು ಬರ್ದತ್ರ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದೇನೆ ಇವ್ರ ಯಾಕೆ ಇಷ್ಟಾದ್ರೂ ಬರ್ಲಿಲ್ವಲ್ಲ ಸಾಗರ ಅಪ್ಪ ಈಗ ಪುನಾಸೆ ಇದಿರುತ್ತೆ ಅಕ್ಕಿ ಪೇಟಲ್ ಕಪ್ಪ ನಿನ್ ಸಿಕ್ಕಿದ್ದು ನನ್ ಲಕ್ಕಪ್ಪ ಲಕ್ಕಪ್ಪ ಹೇಗಿದೆ ಸಾ ನನ್ ಡನ್ಸ್ ಚೆನ್ನಾಗಿದೆಯಾ ಸರ್ ನನ್ನನ್ನು ಆಗಲೇ ದೂರ ಹೋಗದಿರು ನೀನಿಲ್ಲದೆ ಶೋಕ ತಪ್ಪಳಾಗಿದ್ದೇನೆ ಅವರಿವರ ಮಾತನ್ನು ಕೇಳಿಕೊಂಡು ನನ್ನನ್ನು ದೂರ ಮಾಡಿದ್ರು ಇನಿಯ ನಿನ್ನನ್ನು ಬಿಟ್ಟು ಆರಕ್ಷಣವೂ ಇರಲಾರೆ ಆರಕ್ಷಣವೂ ಇರಲಾರೆ ಇಷ್ಟೇ ಅಲ್ಲ ಸರ್ ನಾನು ಫ್ರೀ ಹ್ಯಾಂಡ್ ಲವ್ ಮಾಡ್ತೀನಿ ಬೇಕಂದ್ರೆ ರಂಭ ಆಗ್ತೀನಿ ಸರ್ ಇರಿಸು ದಿನ ಮಹಸ್ಸು ದಿನ ಹೇಳಿ ಸರ್ ನಿಮ್ ಪಿಕ್ಚರ್ ಹೀರೋ ಯಾರು ಸರ್ ಅಂಬರೀಷ ಶಂಕರ್ನಾಗ ವಿಷ್ಣುವರ್ಧನ ಯಾರು ಹೇಳಿ ಸರ್ ಯಾವಾಗ ಸರ್ ಶೂಟಿಂಗ್ ಅದೇ ಸರ್ ನಿಮ್ ಪಿಕ್ಚರ್ ಶೂಟಿಂಗ್ ಹೌದು ಸರ್ ನೀವೇ ಅಲ್ವಾ ಡೈರೆಕ್ಟರ್ ಆಕ್ಟರ್ ಪ್ರೊಡ್ಯೂಸರ್ ವೈ ರಾವ್ ನಾನು ಬರೀ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನಲ್ಲ ನೀವೆಲ್ಲ ಅಡ್ರೆಸ್ ಅಷ್ಟು ಆಸೆ ಉಯ್ಯ ಮೊದ್ಲೇ ಹೇಳಕ್ಕೆ ಏರಿ ನನಗೆ ಬಿದಾಗಿದ್ದ ನೀವು ಹೇಳೋದಕ್ಕೆ ಬಿಟ್ಟಲ್ವಾ ಅನ್ಯಾಯ ನನ್ನ ಶಕ್ತಿಯಲ್ಲ ಹಾಳು ಮಾಡ್ಬಿಟ್ಟಲ್ಲ ನನಗೆ ಬರ್ತಾ ಇರೋ ಕೋಪದಲ್ಲಿ ನಿನ್ನ ನಿನ್ ಮೈಂಡ್ ಮುರಿದು ಬಿಡ್ತಿದ್ದೆ ಹೋಗ್ಲಿ ಬದುಕ ನಾಗು ಲೆಟ್ರ್ ಬರ್ದಿದ್ದಾನೆ ಅವನದೇನೋ ಒಂದ್ ಗುರಿ ಇಟ್ಕೊಂಡಿದ್ದಾನಂತೆ ಅದನ್ ಸಾಧಿಸೋವರೆಗೂ ಮದ್ವೆ ಕ್ಯಾನ್ಸಲ್ ಅಂತೆ ಡ್ಯಾಡಿ ಅಣ್ಣನ್ ಮ್ಯಾರೇಜ್ ಆದ್ಮೇಲೆ ನಮ್ ಮ್ಯಾರೇಜ್ ಅಂತ ತ್ಯಾಗ ಬರ್ತಿದ್ದಾನೆ ಡ್ಯಾಡಿ ಡೋಂಟ್ ವರಿ ಪೊಲೀಸ್ ಇನ್ಸ್ಪೆಕ್ಟರ್ ಕಪಿಲೇಪತಿ ರಿಟೈರ್ಡ್ ಆದವನು ಏನ್ ಮಾಡಬಲ್ಲ ಅಂತ ತಿಳಿದಿರಬಹುದು ಅಡ್ರೆಸ್ ಇದೆಯೇ ಇಲ್ಲ ಅಡ್ರೆಸ್ ಇಲ್ಲ ಅಬ್ಬೆ ವರ್ಷಿಗೆ ಎಲ್ಲಿರುತ್ತೆ ಅಡ್ರೆಸ್ ಎಲ್ಲ ಇಲ್ಲಿ ಕೊಡಿ ಇಬ್ಬರದು ಒಂದೇ ಐ ಶಾಲ್ ಐ ವಿಲ್ ಕ್ಯಾಚ್ ದಮ್ ಅಟೆನ್ಷನ್ ಕಟ್ಟಿಬಿಟ್ಟೆ ಕಟ್ಟ್ರಿ ಹೇಳ್ರಿ ಮಾಡ್ಕೊತೀನಿ ಅಂತ ಮಾತು ಕೊಟ್ಟು ಈಗ ಆಗೋದಿಲ್ಲ ಅಂತ ಕಾಗದ ಬರ್ತಿದ್ರ ನಿಮ್ಮನ್ನ ಅರೆಸ್ಟ್ ಮಾಡಿಸಿ ನಮ್ಮ ಮಕ್ಕಳು ಕೊರಳಿಗೆ ತಾಳೆ ಕಟ್ಟಿಸಿಲ್ಲ ನಾನ್ ರಿಟೈರ್ಡ್ ಪೊಲೀಸ್ ಕಂಪನಿ ಬರ್ತೀನಿ ಅಲ್ಲ ದಯವಿಟ್ಟು ಕೋಪ ಮಾಡ್ಕೋಬೇಡಿ ನಾವು ಕೊಟ್ಟ ಮಾತಿಗೆ ತಪ್ಪವರಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳ್ಳಿ ನಮ್ ಗುರಿ ನಾವು ಮುಟ್ಟಬೇಕು ಆಮೇಲೆ ಮದುವೆ ಮಾತು ಸಮಯ ಬಂದಾಗ ಹೇಳ್ತೀನಿ ದಯವಿಟ್ಟು ನನ್ನ ನಂಬಿ ಯಾವುದೇ ಕಾರಣಕ್ಕೂ ನಿಮ್ ಮಕ್ಳಿಗೆ ನಾವು ಮೋಸ ಮಾಡಲ್ಲ ಈಗ ನನ್ ಬಿಟ್ಬಿಡಿ ಬರ್ತಿರ್ಲಿಲ್ಲ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಯ್ತು ಸರ್ ಹೇಳಿ ಬನ್ನಿ ಸರ್ ಬರ ಶುಕ್ರವಾರ ದಸರಾ ಹಬ್ಬ ಬರ್ತಾ ಇದೆ ಹೌದು ಕಾರ್ಮಿಕರೆಲ್ಲ ಅಡ್ವಾನ್ಸ್ ಕೇಳ್ತಾ ಇದಾರೆ ಭೀಮಣ್ಣ ಈ ವರ್ಷ
ಅಡ್ವಾನ್ಸ್ ಕೊಡಕ್ ಆಗೋದಿಲ್ಲ ಸರ್. ವರ್ಷ ವರ್ಷ ಕೊಡ್ತಾ ಇದ್ರಿ, ಈ ವರ್ಷ ಏಕಾಏಕಿ ಇಲ್ಲ ಅಂದ್ಬಿಟ್ರೆ ಯಾಕ್ ಸರ್? ಅಡ್ವಾನ್ಸ್ ಕೊಡಕ್ ಆಗಲ್ಲ ಅಂದೆ, ಬೋನಸ್ ಕೊಡಕ್ ಆಗಲ್ಲ ಅಂದ ಸರ್. ಭೀಮಣ್ಣ, ನಿಮ್ಮಂತ ಕಾರ್ಮಿಕರು ಹಗಲು ರಾತ್ರಿ ದುಡಿದು ನಿಯತ್ತಿಂದ ಕೆಲಸ ಮಾಡಿದಕ್ಕೆ ನಮ್ಮ ಫ್ಯಾಕ್ಟ್ರಿಗೆ ಈ ವರ್ಷ 30 ಲಕ್ಷ ರೂಪಾಯಿ ಲಾಭ ಬಂದಿದೆ. ಆ ಲಾಭ ನಿಮ್ಗೂ ಸೇರಿದ್ದು ಭೀಮಣ್ಣ, ಅದನ್ನ ಕೇಳೋಕೆ ನಿಮ್ಗೂ ಹಕ್ಕಿದೆ. ದೊಡ್ಡ ಮಾತು ಸರ್. ಯಜಮಾನರು ಬರಲಿ, ಅವ್ರ ಹತ್ರ ಮಾತಾಡಿ ಕೊಡಿಸ್ತೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಈ ವರ್ಷ ದಸರಾ ಹಬ್ಬನ ಭರ್ಜರಿಯಾಗಿ ಮಾಡ್ಕೊತೀವಿ ಸರ್. ಮಾಡೋಣ ಮಾಡೋಣ, ಖಂಡಿತ ಮಾಡೋಣ. ಅಮ್ಮವ್ರು, ಚಿಕ್ಕ ಯಜಮಾನ್ರೆ, ಅಮ್ಮವ್ರು ದೊಡ್ಡ ಯಜಮಾನ್ರು ಬಂದ್ಬಿಟ್ರು. ಬನ್ನಿ ಬನ್ನಿ, ಬೇಗ ಬನ್ನಿ. ಬಂದೆ ಬಂದೆ. ಏನೆ ಹಗಲೊತ್ತೆ ಕರೀತಾ ಇದೀಯಾ? ಹೊತ್ತು ಕೂತು ಇಲ್ಲೇನೆ ನಿನಗೆ ಮುಚ್ಚಿ ಬಾಯಿನ. ಸದ್ಯ ಬಾಯಿ ಅಂದಿಲ್ಲ, ನಾನ್ ಅಂದಿದ್ದು ದೊಡ್ಡ ಯಜಮಾನ್ರು ಬಂದಂತ ಚಿಕ್ಕ ಯಜಮಾನ್ರನ್ ಕರೆದಿದ್ದು. ಮನೆ ಯಜಮಾನ್ರ? ಹೌದು. ಅಲ್ಲಿ ನಿಲ್ಲಿ, ಯಾರ ದೃಷ್ಟಿ ಬಿದ್ದಿದ್ಯೇನೋ, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಅಯ್ಯೋ ನಿನ್ನ. ಏನ್ ಯಜಮಾನ್ರು, ಹೇಗಿತ್ತು ಪ್ರಯಾಣ? ಎಲ್ಲ ಸುಖಕರವಾಗಿತ್ತಲ್ಲ? ತುಂಬಾ ಚೆನ್ನಾಗಿತ್ತು ರಂಗಣ್ಣ. ಹೋಗಿ ಲಗೇಜ್ ತಗೊಂಡ್ಬನ್ನಿ. ಏ ಮೂರ್ತಿ, ಒಂದ್ ನಿಮಿಷ ಇರಿ. ಏನದು? ಅದೇ ಈಗ ತಾನೆ ಇಲ್ಲಿತ್ತು, ಎಲ್ಲೋಯ್ತು? ಏನ್ ಹುಡುಕ್ತಾ ಇದೆಯೋ? ಅದೇ ಮಗು ಹುಡುಕ್ತಾ ಇದ್ದೀನಿ. ನಿಮ್ ಮಗು ಹುಡುಕ್ತಾ ಇದ್ದೀನಿ. ನಮಗು? ಯಾವ ಮಗುನು? ತಿಂಗಳಾಂಗಟ್ಲೆ ಹನಿಮೂನ್ ಮಾಡ್ಕೊಂಡ್ ಬಂದಿದ್ರ, ಒಂದ್ ಮಗು ಮಾಡ್ಕೊಂಡ್ ಬಂದಿರ. ಮೂರ್ತಿ, ನಿನಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಹೌದು. ಒಂದ್ ಕೆಲಸ ಮಾಡ್ತೀಯಾ, ಬೇಗ ಮದುವೆ ಮಾಡ್ಕೊಂಡು ಒಂದ್ ಮಗು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ. ಬೇಡಪ್ಪ, ಈ ತರ ಮದುವೆ ಮಜಾನೇ ಬೇಡ ನಮ್ಗೆ. ಯಾಕೆ ಅಲ್ವೋ? ಮದುವೆ ಮಾಡಕ್ ಮುಂಚೆ ನನ್ನ ಒಂದ್ ನಿಮಿಷನು ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಕೊಲ್ಲೂರಿಂದ ಸೀತಾದೇವಿ ಬಂದ್ಬಿಟ್ಟಿದ್ದಾರೆ, ನನ್ನನ್ನು ಮರ್ತಾ ಬಿಟ್ಟಿದ್ಯಲ್ಲೋ. ತಾಯಿ ಸೀತಾದೇವಿ ಅವರೇ, ನಮ್ಮನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಹಳ್ಳಿಯವರು ಪಾಪ ಮುಗ್ದೆ ಅಂತ ಇಷ್ಟು ಕಿಲಾಡಿ ಹೆಣ್ಣು ಅಂತ ಗೊತ್ತಿರ್ಲಿಲ್ಲ. ಅಷ್ಟ ಪುತ್ರ ಅಲ್ಲ, 28 ಪುತ್ರ. ಸೌಭಾಗ್ಯೋತಿ ಭವ. ಮೂರ್ತಿ, ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ಹೇಗಿದೆ? ಸದ್ಯಕ್ಕೆ ಫ್ಯಾಕ್ಟ್ರಿ ಒಂದಿದೆ ಅಂತ ನ್ಯಾಪ್ದಲ್ಲಿದೆ ಅಲ್ಲ. ನೋಡೋ, ಸ್ವಲ್ಪ ಕೆಲಸ ಇದೆ. ಈಗಲೇ ಅರ್ಜೆಂಟ್ ಆಗಿ ಒಂದು 5 ನಿಮಿಷ ಹೋಗಿ ಬರೋಣ. ಈಗಲ ನನ್ನ ಕೈಯಿಂದ ಆಗಲ್ಲಪ್ಪ. ಯಾಕೆ? ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಏನ್ರಿ, ನನ್ನ ಸ್ನೇಹಿತನಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀರಾ? ನಾನಲ್ಲಪ್ಪ. ಮತ್ತೆ ಆಗ ಸುಸ್ತಾಗಿರ್ಬಹುದು, ಹಗಲು ರಾತ್ರಿ ಕಷ್ಟ ಪಡ್ತಾ ಇದೆಯಲ್ಲ ಪಾಪ. ಆದ್ರೆ ರಾಮು, ಈ ಕಷ್ಟದಲ್ಲೂ ನಾಳೆ ದಸರಾ ಹಬ್ಬ ಒಂದಿದೆ ಅಂತ ನ್ಯಾಪ್ದಲ್ಲಿರ್ಲಿ. ನಾಳೆನಾ? ನೋಡೋ, ಕಾರ್ಮಿಕರೆಲ್ಲ ನಿನ್ ಕೈಯಿಂದಲೇ ಬೋನಸ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಬೋನಸ್? ಸಿಕ್ಕಾಪಟ್ಟೆ ಲಾಭ ಬಂದಿದೆ ಕಣೋ. ಹೌದಾ? ಯಾಕೆ ಕೇಳೋ? ಸೀತಾ ಅಂತ ಒಂದ್ ಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ, ಅದಕ್ಕೆ. ಇವತ್ತು ನಮ್ಮ ಸಂಸ್ಥೆ ಇಷ್ಟು ಮುಂದೆ ಬರೋದಕ್ಕೆ ಈ ನಮ್ಮ ಮೂರ್ತಿ ಹಾಗೂ ನಿಮ್ಮೆಲ್ಲರ ಪ್ರಾಮಾಣಿಕ ದುಡಿಮೆಯ ಕಾರಣ. ನಾನು ನಿಮ್ಮೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗಿರಲೆಂದು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಈ ವರ್ಷದ ಬೋನಸ್ ಕೊಡಲು ನಾನು ಸಂತೋಷ ಪಡ್ತಾ ಇದ್ದೀನಿ. ಮೂರ್ತಿ, ಕಾರ್ಮಿಕ ಬಂಧುಗಳೇ, ದುಡ್ಡಿಗಿಂತ ಇಂಥ ದಣಿಗಳು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಲಾಭ ಹೆಚ್ಚಿಗೆ ಬಂದ್ರು ಅದನ್ನ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳದೆ ನಮ್ಮೆಲ್ಲರಿಗೂ ಅನಿಸ್ತಿರೋದು ಬೇರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಆದರ್ಶವಾಗಲಿ. ತಾಯಿ ಭುವನೇಶ್ವರಿ ಇವರ 100 ವರ್ಷ ಚೆನ್ನಾಗಿಟ್ಟಿರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಹೂನಾರಗಳನ್ನ ಹಾಕ್ತಾ ಇದ್ದೆ. ಸೀತವಾ, ತಾಯಿ ಬರ್ತಾ ಇದ್ದೀನಿ, ಕೂತ್ಕೊಳ್ಳಿ ಅಜ್ಜಿ. ಏನಜ್ಜಿ, 2 ದಿವಸದಿಂದ ಕಾಣ್ಲೇ ಇಲ್ಲ? ಮೈಯಾಗೂ ಸಾರೇ ಇಲ್ಲ ಕಣವ. ಹೌದಾ? ಊಟ ಮಾಡಜ್ಜಿ, ಉಣ್ಣವ ಮಾಡ್ತೀನಿ, ನಿಧಾನ ಊಟ ಮಾಡಿ.
ತಗೋಜಿ. ಏನಮ್ಮ ವಿಶೇಷ? ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನೂರು ವರ್ಷ ಚೆನ್ನಾಗಿ ಬದುಕಿ ಬಾಳ್ಬೇಕಮ್ಮ. ನಿನ್ನ ಕೊಡುಗೈ ಗುಣಾನೇ ನಿನ್ನ ಕೊನೆಯವರೆಗೂ ಕಾಪಾಡುತ್ತಮ್ಮ. ಸೀತಮ್ಮ ನೀರ್ ಹಾಕೊಂಡು ಎಷ್ಟು ದಿವಸ ಆಯ್ತಮ್ಮ? ಮೂರು ತಿಂಗಳಾಯ್ತು. ಗೊತ್ತಾಯ್ತು. ಅಜ್ಜಿ ಅಜ್ಜಿ ಏನಾಯ್ತು ಸೀತನ್ಗೆ? ಏನಜ್ಜಿ? ನಮ್ಮೂರ್ತಿ ನಾನು ಈಗಲೇ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಡಾಕ್ಟ್ರಪ್ಪ ಗಾಬರಿ ಪಡ್ತೀರಾ? ಸೀತಮ್ಮಗೆ ಏನು ಆಗಿಲ್ಲ. ಮತ್ತೆ ಈ ಮನೆಗೆ ಅಂಬಗಾಲಿಡೋ ಪುಟ್ಟ ಪಾಪ ಬರುತ್ತೆ. ಮೆತ್ತಿಗೆ ಮೆತ್ತಿಗೆ ಹೀಗೆಲ್ಲ ಮಾಡಬಾರ್ದು. ನನ್ ಗಂಡು ಮಗು ಹುಟ್ಟುತ್ತಲ್ಲ, ಏನ್ ಸುಡೋಣ? ನಿನ್ಗೆ ಹೆಣ್ಣು ಮಗು ಹುಟ್ಟುತ್ತೆ, ಅದಕ್ಕೆ ಸುಮನ್ ಅಂತ ಹೆಸರಿಡೋಣ. ಇಲ್ಲಪ್ಪ, ಗಂಡು ಮಗುನೇ ಆಗುದು. ಯಾಕಂದ್ರೆ ಮನೆ ಕೀರ್ತಿ ಬೆಳಬೇಕಲ್ಲ. ಗಂಡು ಮಕ್ಕಳಾದ್ರೆ ಮನೆ ಕೀರ್ತಿ ಎಲ್ಲ ನಾಯಿ ಪಾಲಾಗ್ಬಿಡುತ್ತೆ. ಹೆಣ್ಣು ಮಕ್ಕಳೇ ವಾಸ. ಹೆಣ್ಣಾದ್ರೆ ತುಂಬಾ ಕಷ್ಟ ಅನ್ಬಸ್ಬೇಕಾಗುತ್ತೆ ಕಣ. ಏನು ಕಷ್ಟ ಆಗಲ್ಲ, ಹೆಣ್ಣಾಗ್ಲಿ. ನನ್ ಗಂಡ ಬೇಕು. ಹೆಣ್ಣೇ ಬೇಕು ಕಣ. ನೀವಾದ್ರೂ ಬುದ್ಧಿ ಹೇಳೋನಿಗೆ. ನೀವ್ ಯಾಕಪ್ಪ ಹೆಣ್ಣು ಗಂಡು ಅಂತ ಕಿತ್ತಾಡ್ತಿದ್ದೀರಾ? ಮಗುವಿನ ತಾಯಿ ಆಗೋ ಆಯಪ್ಪನ ಇಷ್ಟ ಏನು ಅಂತ ಕೇಳ್ಬಾರ್ದ? ತಾಯಿ ಸೀತಾದೇವಿ ಅವರೇ, ನಮ್ಮ ಇಷ್ಟ ಏನು? ತಾವ್ ಏನೇನ್ ಕನಸನ್ನು ಕಾಣ್ತಾ ಇದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನೋಡ್ದೆ ನಾಚ್ಕೊಂಡು ಹೋದ್ಲು ಅಂದ್ರೆ ಹೆಣ್ಣು ಮಗು ಆಗೋದು ಖಂಡಿತ ಅಲ್ಲ. ಗಂಡು ಮಗು ಆಗೋದು ಕೇಳ್ತೀನಿ. ಹೆಣ್ಣು ಮಗು ಕಣ.